ಈ ಥರ ನಾವೊಂದು ಏನೋ ಒಂದು ಒಂದೇ ಸಿಂಪಲ್ ಕಾನ್ಸೆಪ್ಟ್ ಇವಾಗ ದೊಡ್ಡ ಝೊಮ್ಯಾಟೊ ಸ್ವಿಗ್ಗಿ ಇವರೆಲ್ಲ ಯೂಸ್ ಮಾಡ್ತಾರೆ, ಪೆಟ್ರೋಲ್ ಕಾಸ್ಟ್ ಆಲ್ಮೋಸ್ಟ್ ಇನ್ಕ್ರೀಸ್ ಆಗ್ತಾನೆ, ಅದೇ ಒಂದೇ ರೀಸನ್ಗೋಸ್ಕರ ಇದು ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾವು. ಡೈಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ? 100 ಕಿಲೋಮೀಟರ್ಸ್. ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಒಂದು ಹೊಸ ವೀಡಿಯೋ ಜೊತೆ ಬರ್ತೀವಿ. ಏನಪ್ಪ ಅಂದರೆ ನಾನು ಲಾಸ್ಟ್ ವೀಡಿಯೋಸಲ್ಲಿ ಹೇಳಿದ್ನಲ್ಲ, ರೆಂಟಲ್ ಬೈಕ್ ಅದೇ ಕೊಡ್ತಿದ್ದೀವಿ ಅಂತ. ಇದೇ ವೆಹಿಕಲ್ಸ್ನ ರೆಂಟಲ್ ಪರ್ಪಸ್ ಕೊಡ್ತಾ ಇರೋದು ಇದು. ಈ ವೆಹಿಕಲ್ಸ್ನ ಇವಾಗ ರೆಂಟಲ್ ಕನ್ವರ್ಟ್ ಮಾಡಿದ್ದೀವಿ, ಸೇಲ್ಸ್ ಕಮ್ ರೆಂಟಲ್ ಎರಡಕ್ಕೆ. ಏನಕ್ಕೆ ಎತ್ತ ಅಂತ ಕ್ವಶನ್ ಕೇಳ್ಬೋದು, ಯಾಕಂದರೆ ಆಲ್ಮೋಸ್ಟ್ ಒಂದು 50-70% ನಮ್ಗೆ ರೆಂಟಲ್ ಬಿಸ್ನೆಸ್ ಮೀನ್ಸ್ ರೆಂಟಲ್ ಪರ್ಪಸ್ಸೇ ಬರ್ತದೆ. ಅದಕ್ಕೋಸ್ಕರ ನಾವು ರೆಂಟಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಮೊದಲಿಗೆ ಇವತ್ತೇ ಫಸ್ಟ್ ಒಬ್ಬರು ಕಸ್ಟಮರ್ ಬರ್ತಾಯಿದ್ದೆ ತೊಗೊಂಡೋಗೋದಕ್ಕೆ, ಅವ್ರ ಜೊತೆಲಿ ಒಂದು ಸತಿ ಆಮೇಲೆ ಅವರು ಜಸ್ಟ್ ಹೆಂಗೆ ಬಂದರು ಏನು ಅಂತ ಅದನ್ನು ಹೇಳಿಸ್ತೀನಿ ಅವ್ರ ಕೈಯಲ್ಲೇ. ಅವ್ರು ಹಿಂದಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಕನ್ನಡ ಬರಲ್ಲ. ಲೈಕ್ ಏನಕ್ಕೆ ಅಂದರೆ ಇವಾಗ ಬೇರೆ ಒಂದು ಅಷ್ಟು ಕಂಪ್ನೀಸ್ ಏನು ಮಾಡ್ತಾ ಇದ್ದಾರೆ, ನಾರ್ಮಲ್ಲಾಗಿ ಅವ್ರ ಕಂಪ್ನಿಗೆ ಕಂಪ್ನಿ ಕೆಲಸ ಮಾಡಿದ್ರೆ ಮಾತ್ರನೇ ಅವ್ರು ಕೊಡೋ ಥರ, ಮೀನ್ಸ್ ಅವರು ಓನ್ಲಿ ಫಾರ್ ಕಂಪ್ನಿ ಪರ್ಪಸ್ ಆದರೆ ಮಾತ್ರ ಕೊಡ್ತಾರೆ. ಬಟ್ ಓನ್ ಪರ್ಪಸ್ ಅದು ಯಾವುದೇ ರೀತಿಯೂ ಕೊಡಲ್ಲ ರೆಂಟಲ್ಲು ಬೇರೆ ಕಂಪ್ನೀಸ್ ಎಲ್ಲ. ಬಟ್ ನಮ್ದು ಹಂಗಿಲ್ಲ. ಬಟ್ ಏನಂದರೆ ನಾವು ವೆಹಿಕಲ್ಸ್ ಅವ್ರಿಗೆ ಒಬ್ಬ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಹಿಡಿದು ಇರ್ತಾರೆ ಅವ್ರಿಗೂ ಕೊಟ್ಟರೆ ಲೈಕ್ ಅವ್ನಿಗೆ ಯಾವ ಥರ ಬೇಕು ಯೂಸ್ ಮಾಡ್ಕೊಬೋದು. ಲೈಕ್ ಅವನು ರೆಂಟಲ್ಗನ್ನ ಇಲ್ಲ ಓನ್ ಯೂಸನ್ನು ಮಾಡ್ಕೊಬೋದು, ಇಲ್ಲ ಬೇರೆ ಕೆಲಸಕ್ಕೆ ಹೋಗ್ಬೋದು, ಇಲ್ಲ ಬೇರೆ ಅವ್ನ ಪ್ರೊಫೆಷನ್ ಏನಕ್ಕೂ ಯೂಸ್ ಮಾಡ್ಕೊಬೋದು. ನಾವು ಯಾವುದೇ ರೀತಿ ಕ್ವಶನ್ ಕೇಳಲ್ಲ. ಮತ್ತು ಡೇಟ್ಸ್ ಇರುತ್ತೆ, ಸಮ್ ಡೇಟ್ಸ್ ಈ ಡೇಟಿಂದ ಈ ಡೇಟಿಗೆ ಮಾತ್ರನೇ ವೆಹಿಕಲ್ಸ್ ಕೊಡ್ತೀವಿ ಈ ಥರ. ಡೇಟ್ ಡೇಟು ಮಂತ್ಲಿ ಈ ಥರ ಎಲ್ಲ. ಮತ್ತು ಸೆಕ್ಯೂರಿಟಿ ಡೆಪಾಸಿಟು ಇರುತ್ತೆ. ಬಟ್ ಇನ್ಷಿಯಲಾಗಿ ನಾವು ನೋಡ್ತಾ ಇದ್ವಿ ಸೆಕ್ಯೂರಿಟಿ ಡೆಪಾಸಿಟ್ ಆಫರ್ ಮಾಡಬೇಕಾ ಏನು ಅಂತೆಲ್ಲ. ಅದು ಎಷ್ಟು ಏನು ಅಂತೆಲ್ಲ ನಾನು ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಹೇಳ್ತೀನಿ, ಯಾಕಂದರೆ ತುಂಬ ಲೆಂತಿ ಮಾಡೋಕ್ಕಾಗಲ್ಲ ವೀಡಿಯೋನ. ಅದಕ್ಕೋಸ್ಕರ ಮತ್ತು ವೆಯ್ಟ್ ಕೆಪಾಸಿಟಿ ಇದೆಲ್ಲ ಬೇಸ್ಡ್ ಆನ್ ಇದ್ರ ಮೇಲೇ ಇರುತ್ತೆ. ಒಂದು ಟೋಟಲ್ 3 ಟೈಪ್ಸ್ ಬರುತ್ತೆ. ಒಂದು 80 ಕಿಲೋಮೀಟರ್, ಒಂದು 110-120 ಕಿಲೋಮೀಟರ್, ಇನ್ನೊಂದು 140 ಕಿಲೋಮೀಟರ್. 3 ರೇಂಜ್ ಇರುತ್ತೆ. 3 ರೇಂಜ್ಗೂ ಡಿಫ್ರೆಂಟ್ ವೇರಿಯಂಟ್ ಕಾಸ್ಟ್ ವೈಸ್ ಇರುತ್ತೆ. ಮತ್ತು ಡ್ಯಾಮೇಜಸ್ಗೆ ಇದಕ್ಕೆಲ್ಲ ಹೆಂಗೆಂಗೆ ಕ್ಲೈಮ್ ಆಗುತ್ತೆ ಎಲ್ಲ ಕಂಪ್ಲೀಟ್ ಅಗ್ರಿಮೆಂಟ್ ಇರುತ್ತೆ. ಹಂಗೇನ ಬೇಕು ಅಂದರೆ ಜಸ್ಟ್ ಒಂದು ವಾಟ್ಸಪ್ ಇದು ಮಾಡಿ ನಾನು ಅಗ್ರಿಮೆಂಟ್ ತೋರಿಸ್ಕೊಡ್ತೀನಿ, ಪ್ರೈಸಸ್ ಕಳಿಸ್ತೀನಿ, ಎಲ್ಲ ನಿಮಗೆ ಟೋಟಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಶೀಟ್ ಎಲ್ಲ ಕಳಿಸ್ತೀನಿ. ಅಲಂಗ್ ವಿತ್ ಒಂದು ಬ್ಯಾಟ್ರಿ, ಒಂದು ಚಾರ್ಜರ್, ಒಂದು ವೆಹಿಕಲ್ ಕೊಡ್ತೀವಿ. ಮತ್ತು ಡಾಕ್ಯುಮೆಂಟೇಷನ್ ಬಂದುಬಿಟ್ಟು ಆಧಾರು, ಪಾನು, ಮತ್ತು ಒಂದು ಪಾಸ್ಬುಕ್ ಬೇಕಾಗುತ್ತೆ, ಪಾಸ್ಬುಕ್ ಆರ್ ಕ್ಯಾನ್ಸಲ್ ಚೆಕ್ಕು, ಒಂದು ಇವೆಲ್ಲ ಜೆರಾಕ್ಸು. ಮತ್ತು ಒರಿಜಿನಲ್ ನಾವು ತೊಗೊಳೋದೇನು ತೊಗೊತೀವಿ ಅಂದರೆ ಒರಿಜಿನಲ್ ಒಂದು ಆಧಾರ್ ಕಾರ್ಡ್ ಬೇಕು ಕಂಪಲ್ಸರಿ ಪ್ರೂಫ್ಗೆ. ನಮ್ಮ ವೆಹಿಕಲ್ಸ್ ನೀವು ತೊಗೊಂಡು ಹೋಗ್ತೀರ ಸೆಕ್ಯೂರಿಟಿ ಡೆಪಾಸಿಟ್, ವೆಹಿಕಲ್ ತೊಗೊಂಡೋಗುವಾಗ ಒಂದು ಒರಿಜಿನಲ್ ಆಧಾರ್ ಕಾರ್ಡ್ ಬೇಕು. ಅಲಂಗ್ ವಿತ್ ಒಂದು ಚೆಕ್ ಬೇಕು, ಬ್ಲ್ಯಾಂಕ್ ಚೆಕ್ಕು. ಬ್ಲ್ಯಾಂಕ್ ಚೆಕ್ಕಲ್ಲಿ ಏನೋ ಒಂದು ಮಂತ್ ರೆಂಟಲ್ಲು ನಾವು ಬರೆದ್ಬಿಟ್ಟು ನಾವು ತೊಗೊಂಡಿರ್ತೀವಿ. ಇನ್ ಕೇಸ್ ನೀವು ಯಾವ ಥರ ಏನು ಇದಾಯಿತು ಅಂದ್ರೂ ಎಲ್ಲ ಡ್ಯಾಮೇಜಸ್ಗೆ ಇದಕ್ಕೆಲ್ಲ, ಬಟ್ ಇನ್ಸೂರೆನ್ಸ್ ಎಲ್ಲ ಇರುತ್ತೆ. ಬಟ್ ಒಂದು ಸಮ್ ಅಮೌಂಟ್ ಮಾತ್ರನೇ ಅರೌಂಡ್ ಫಾರ್ ಎಕ್ಸಾಂಪಲ್ 4-5,000 ಡ್ಯಾಮೇಜ್ ಕಾಸ್ಟ್ ಇದ್ದರೆ ಅದು ನೀವೇ ಬೇರ್ ಮಾಡಬೇಕಾಗುತ್ತೆ. ಕಸ್ಟಮರ್ ಯಾರಾದರೂ ತೊಗೊಂಡಿರ್ತಾರೆ ಅವರೇ ಬೇರ್ ಮಾಡಬೇಕು. ಅದ್ರ ಮೇಲಾಯಿತು ಅಂದರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊತೀವಿ ನಾವು ಆ್ಯಸ್ ಯೂಶ್ವಲ್ ಸೇಮ್. ಹಾಂ, ಮತ್ತು ನಿಮ್ಗೆ ಅದು ಡೌಟ್ ಬರ್ಬೋದು, ಬೋ ನೀವು ಸೇಲ್ಸು ಮಾಡ್ತಾರೆ ರೆಂಟಲ್ ಅದು ಇದು ಗಾಡಿ ಎಕ್ಸ್ಚೇಂಜ್ ಮಾಡಿದ್ರೆ ಅಂತ. ಬಟ್ ಇದಕ್ಕೆ ಅಂತಲೇ, ಯಾಕಂದರೆ ರೆಂಟಲ್ ಬೈಕ್ಸಲ್ಲಿ GPS ಇದೆಲ್ಲ ನಾವು ಎಲ್ಲ ಇನ್ಬಿಲ್ಟ್ ಮಾಡಿರ್ತೀವಿ. ಎಲ್ಲ ಬ್ಯಾಟ್ರಿಯಲ್ಲೂ GPS ಇರುತ್ತೆ, ಎಲ್ಲ ಕಂಪ್ಲೀಟ್ ಟ್ರ್ಯಾಕಿಂಗಲ್ಲಿರ್ತವೆ, ಬ್ಯಾಟ್ರಿ ಸಮೇತ ಟ್ರ್ಯಾಕಿಂಗಲ್ಲಿರುತ್ತೆ. ಅದಕ್ಕೋಸ್ಕರ ಯಾರ್ಯಾರು ಆ ಥರ ಕೊಡೋಕ್ಕಾಗಲ್ಲ, ರೆಂಟಲ್ಲೇ ಸಪ್ರೇಟು, ಸೇಲ್ಸೇ ಸಪ್ರೇಟ್ ಇರುತ್ತೆ. ನಿಮ್ಮ ರಿಕ್ವೈರ್ಮೆಂಟ್ ಏನಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ಇದು ಮಾಡ್ತೀವಿ. ಯಾಕಂದರೆ ರೆಂಟಲ್ಗೆ ನಮ್ಮ ಕಾಸ್ಟ್ ಜಾಸ್ತಿನೇ ಬೀಳುತ್ತೆ. ಒನ್ ಥಿಂಗ್ ಅದು ಮೇಂಟೆನೆನ್ಸ್ ಮಾಡಬೇಕು, ಮತ್ತು ಎಲ್ಲ ಇದನ್ನು ಏನು ಹೆಚ್ಚು ಕಡಿಮೆ ಟ್ರ್ಯಾಕಿಂಗು ಇದಕ್ಕೆಲ್ಲ. ಅದಕ್ಕೋಸ್ಕರ ಎಲ್ಲ GPS ಎಲ್ಲ ವೆಹಿಕಲಲ್ಲೂ ಇರುತ್ತೆ. ಬಟ್ ಇದರಲ್ಲಿ ನೀವು ತೊಗೊಳೋ ವೆಹಿಕಲಲ್ಲಿ ವಿತೌಟ್ GPS ಒಂದಿರುತ್ತೆ, ವಿತ್ GPS ಇರುತ್ತೆ. ಅದಕ್ಕೋಸ್ಕರ ನೀವು ತೊಗೊಳೋರಿಗೆಲ್ಲ ಕಾಸ್ಟ್ ಕಡಿಮೆನೇ ಬೀಳುತ್ತೆ, ಯಾಕಂದರೆ ವಿತೌಟ್ GPS ತೊಗೊಂತಿಲ್ಲ. ಅದಕ್ಕೋಸ್ಕರ ವಿತ್ GPS ಬಂದರೆ ಅರೌಂಡ್ ನಿಮಗೆ ಒಂದು ಕಾಸ್ಟ್ ಜಾಸ್ತಿ ಬೀಳುತ್ತೆ. ಅದು ಈ ಥರ ಎಲ್ಲ ಕಂಪ್ಲೀಟ್ ಟ್ರ್ಯಾಕಿಂಗ್ ಎಲ್ಲ ಇರ್ತವೆ. ಬಟ್ ಯಾರೂ ಏನು ಮಾಡೋಕ್ಕಾಗಲ್ಲ, ಇದು ಅದು ನಮ್ಮ ಇಂಟರ್ನಲ್ ಪಾಲಿಸಿ. ನೀವು ಇದ್ರೂ ನೋಡಿರ್ಬೋದು, ಬಟ್ ಬೇರೆ ಯಾರು ಈ ಥರ ಮಾಡಲಲ್ಲಿ ಒಂದು ಸ್ವಲ್ಪ ಪ್ರೊಫೆಷನಲ್ ಮಾಡಲ್ಲಿ ಯಾರೂ ನಿಮ್ಗೆ ಕೊಡಲ್ಲ ರೆಂಟಲ್ ಪರ್ಪಸ್ಸು. ಬಟ್ ನಾವೇನು ಕೊಡ್ತಾ ಇದ್ದೀವಿ ಅಂದರೆ, ಬಟ್ ಎಲ್ಲ ಥರಗೂ ಯೂಸ್ ಆಗಬೇಕು, ಒಂದಷ್ಟು ಜನ EMI ಕಟ್ಕೊಳಕ್ಕಾಗಲ್ಲ, ಸಮ್ ಪ್ರಾಬ್ಲಮ್ಸ್ ಇರುತ್ತೆ ಅವರೆಲ್ಲ. ಒಂದು ಇಲ್ಲ ಎಲ್ಲರಿಗೂ ಒಂದು EV ವೆಹಿಕಲ್ ಬೇಕು ಅಂತ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ನಾವು ಸ್ಟಾರ್ಟ್ ಮಾಡಿ ಪರ್ಪಸ್ಸನ್ನು ಬೇರೆ ಯಾರಿಗೂ ಆಪೋಸಿಟ್ ಆಗಂತಲ್ಲ. ಅದಕ್ಕೋಸ್ಕರ ನಾವು ಆ ಥರ ಟಾರ್ಗೆಟ್ ಮಾಡ್ತಿಲ್ಲ. ಬಟ್ ಏನಂದರೆ ಎಲ್ಲರಿಗೂ ಯೂಸ್ ಆಗಬೇಕು, ಎಲ್ಲರಿಗೂ ಒಂದು ಗಾಡಿ ಇರಬೇಕು, ಎಲೆಕ್ಟ್ರಿಕ್ ಗಾಡಿ, ಒಂದು ಅವೇರ್ನೆಸ್ ಬರಬೇಕು ಎಲ್ಲರಿಗೂ. ಕಸ್ಟಮರ್ ಏನ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇರೋದು ಇದು. ಓಕೆ, ಇವತ್ತೇ ಫಸ್ಟ್ ಡೇ, ಫಸ್ಟ್ ಕಸ್ಟಮರ್ ಬರ್ತಾ ಇರೋದು. ಬಟ್ ಪ್ರೋಟೋಕಾಲ್ ಎಲ್ಲ ರೆಡಿಯಾಗಿ ಆಲ್ಮೋಸ್ಟ್ ಒಂದು 1 ವೀಕಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಬಟ್ ಕಮ್ಮಿಂಗ್ಸಲ್ಲಿ ನಾನೆಲ್ಲ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ಡಾಕ್ಯುಮೆಂಟೇಷನ್ ಆಗಲಿ ಇದು ಎಲ್ಲ ಕಂಪ್ಲೀಟಾಗಿ. ಓಕೆ, ಇವಾಗ ನಾನು ಬ್ಯಾಟ್ರಿ ಹಾಕ್ಬಿಟ್ಟು ತೋರ್ಸೋಣ ಒಂದ್ಸತಿ. ಇವಾಗ ಕಸ್ಟಮರ್ ಇನ್ನೇನು ಒಂದು 5-10 ಮಿನಿಟ್ಸಲ್ಲಿ ಬರ್ತಾರೆ, ಅಷ್ಟೊಂದು ನಾವು ರೆಡಿ ಮಾಡಿಟ್ಬಿಡೋಣ ಬ್ಯಾಟ್ರೀಸ್ ಎಲ್ಲ ಹಾಕಿ. ಇದು 2 ಟೈಪ್ಸ್ ಬ್ಯಾಟ್ರೀಸ್ ಕೊಡ್ತೀವಿ. ಒಂದು ಮೋಲ್ಡೆಡ್ ಬೇಕಂದರೆ 140 ಕಿಲೋಮೀಟರ್ ಎಲ್ಲ ಮೋಲ್ಡೆಡ್ ಬರುತ್ತೆ. ಇದೆಲ್ಲ ರಿಮೂವಬಲ್ ಎಲ್ಲ ಅಪ್ ಟು 110-120 ಕಿಲೋಮೀಟರ್ವರೆಗೂ ಎಲ್ಲ ರಿಮೂವಬಲೇ ಬರುತ್ತೆ ಆ ಥರ. ಮತ್ತು ಬ್ಯಾಟ್ರೀಸು ಅಷ್ಟೇ, ಯಾಕಂದರೆ ಕಸ್ಟಮರ್ ಕೊಡೋದು ಇದು ಇವ್ರು ರೆಂಟಲ್ ಬಿಸ್ನೆಸ್ ಅವ್ರು ಕೊಡೋಕ್ಕಾಗಲ್ಲ, ಯೂಸ್ ಆಗೋದೇ ಇಲ್ಲ.
ಅದೆಲ್ಲ GPRS ಹಾಕಿರ್ತೀನಿ, ನಮ್ಮ ಕಾಸ್ಟ್ ವೇರಿಯಂಟು ನಮಗೆ ತುಂಬ ಡಿಫ್ರೆನ್ಸ್ ಬರುತ್ತೆ, ಅದಕ್ಕೋಸ್ಕರ ಅದೇ ರೀತಿ ಅದ್ರ ಕೊಡೋಕ್ಕೆ ಚಾನ್ಸ್ ಇಲ್ಲ. ನೋಡ್ಬೋದು ಇಂಡಿಕೇಷನ್ ಎಲ್ಲ ತೋರಿಸುತ್ತೆ. ಓಕೆ, ಈ ಗಾಡಿದು ಆಲ್ಮೋಸ್ಟ್ ನಾನು ರಿವ್ಯೂ ಮಾಡಿದ್ದೀನಿ ಎಲ್ಲ, ಇದುವರೆಗೂ ಒಂದ್ಸರಿ ಜಸ್ಟ್ ಒಂದು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಎಲ್ಲ. ಇದು ಬಂದ್ಬಿಟ್ಟು ಆನ್ ಆ್ಯಂಡ್ ಆಫ್, ಮತ್ತು ಇದು ನೋಡಿ ಆನ್ ಆ್ಯಂಡ್ ಆಫ್ ಕೀ ಇರುತ್ತೆ, ಮತ್ತು ಇದಕ್ಕೆ ಅಲಾಂಗ್ ವಿತ್ ರಿಮೋಟ್ ಇರುತ್ತೆ, ರಿಮೋಟಲ್ಲಿ ಆನ್ ಆ್ಯಂಡ್ ಆಫ್ ಆಗುತ್ತೆ ಮಾಡ್ಕೊಂಡಾಗ. ಇಲ್ಲಿ 1-2-3 ಗೇರ್ ರೇಷ್ಯೋ ಇರುತ್ತೆ, ನಿಮಗೆ ಆಲ್ಮೋಸ್ಟ್ 50 ಸ್ಪೀಡ್ ಬರುತ್ತೆ, 45-50 ಸ್ಪೀಡ್ ಬರುತ್ತೆ ಸರ್. ನಾನ್ ರಿಜಿಸ್ಟ್ರೇಷನಲ್ಲಿ ಇರುತ್ತೆ ವೆಹಿಕಲ್ಸ್ ಎಲ್ಲ, ಬಟ್ ಆ DL ಇದ್ರೇ ಕೊಡ್ತೀವಿ ಅಂತಿಲ್ಲ, ಏನಿಲ್ಲ, DL ಇಲ್ಲಾಂದ್ರೂ ಕೊಡ್ತೀವಿ, ಬಟ್ ಒಂದು ವರ್ಜನ್ ಅನ್ನೋದು ಮ್ಯಾಂಡೇಟ್ರಿ ಇರುತ್ತೆ ನಮಗೆ, ಆರ್ DL ಅವ್ರ ಆಧಾರ ಯಾವುದನ್ನ, ಬಟ್ ಪಾನ್ ಕಾರ್ಡ್ ಯಾವುದೇ ಕಾರಣಕ್ಕೂ ವರ್ಜನ್ ತೊಗೊಳಲ್ಲ. ಮತ್ತು ಇದು ಬಂದ್ಬಿಟ್ಟು ಸಾರಿ ಐ ಐ ಓಕೆ ರಿವರ್ಸ್ ಗೇರು ಬರುತ್ತೆ ನಿಮಗೆಲ್ಲ ಕಂಪ್ಲೀಟಾಗಿ. ಮತ್ತು ಇಲ್ಲಿ ಆರನ್ನು, ಮತ್ತು ಇಂಡಿಕೇಷನ್ನು, ಮತ್ತು ಲೋ ಬೀಮ್ ಹೈ ಬೀಮು, ಮತ್ತು ಇದರಲ್ಲಿ ಕ್ರೂಸ್ ಕಂಟ್ರೋಲ್ ನಾನು ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಒಂದು ಕ್ರೂಸ್ ಕಂಟ್ರೋಲ್ ಇದರಲ್ಲಿದೆ ನಿಮ್ಗೆ ನೋಡಿ. ಇದೆಲ್ಲ ಒಂಥರ, ಬಟ್ ನಾವು ಕಸ್ಟಮರ್ ಅಂತಲೇ ಅವ್ನು ಟ್ರೀಟ್ ಮಾಡ್ತಾಯಿದ್ವಿ, ಬೇರೆ ಥರ ಇನ್ನೇನು ಬೇರೆ ಥರ ನಾವು ಟ್ರೀಟ್ ಮಾಡ್ತಾರೆ, ಅದಕ್ಕೋಸ್ಕರ ಈ ಇದೇ ವೆಹಿಕಲ್ನ ನಾವು ಅವ್ರು ಕೊಡ್ತಾ ಇರೋದು. ಮತ್ತು ನೀವು ಬೂಟ್ ಸ್ಪೇಸ್ ನೋಡ್ಬೋದು, ಮುಂದೆ ಅವ್ರ ರೆಂಟಲ್ ಏನನ್ನೋ ಝೊಮ್ಯಾಟೋವರೆಗೂ ಈ ಥರ ಎಲ್ಲ ಯೂಸ್ ಮಾಡೋದಕ್ಕೋಸ್ಕರ ಬೂಟ್ ಸ್ಪೇಸ್ ತುಂಬ ದೊಡ್ಡದಾಗಿದೆ. ಮತ್ತು ಇಲ್ಲಿ ಫೋನ್ ಓಲ್ಡ್ ಇಟ್ಕೊಳ್ಬೋದು, ಮತ್ತು ಚಾರ್ಜರ್ ಎಲ್ಲ ಇದೆ. ಬೇಕಾದ್ರೆ ಒಂದು ನೆಕ್ಸ್ಟು ಬರ್ತಾ ನಮಗೆಲ್ಲ ಒಂದು ಇವ್ರೆನ್ ಚೆನ್ನಾಗಿ ಬಂತು ಅಂದ್ರೂ ಓಲ್ಡ್ರೆಲ್ಲ ಮೊಬೈಲ್ ಓಲ್ಡ್ರೆಲ್ಲ ನಾವೇ ಫಿಕ್ಸ್ ಮಾಡ್ಕೊಂಡು ಕೊಡ್ತೀವಿ. ಬಟ್ ಇಷ್ಟು ನೀಟಾಗಿ ಒಂಥರ ಲಕ್ಸುರಿ ಅಂತಲೇ ಹೇಳ್ಬೋದು, ಇಲ್ಲ ಒಂದು ಇಷ್ಟು ಬಿಲ್ಡ್ ಕ್ವಾಲಿಟಿ ಇರೋದು ಯಾರೋ ನಿಮಗೆ ರೆಂಟಲ್ ಪರ್ಪಸ್ ಯಾರೋ ಕೊಡಲ್ಲ, ಬಟ್ ನಾವು ಕೊಡ್ತಾ ಇದ್ದೀವಿ, ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ನಮ್ಗೆ ಇರಬೇಕು. ಬಟ್ ನೀವು ಕಂಪ್ಯಾರಿಸನ್ ತೊಗೊಬೋದು ಬೇರೆ ವೆಹಿಕಲ್ಸ್ ಹತ್ರ, ಅವ್ರದ್ದು ಹೆಂಗಿರುತ್ತೆ ವೆಹಿಕಲ್ಲು ಒಂಥರ ನೋಡೋದಕ್ಕೆ ಇದು ಅದೆಲ್ಲ, ಬಟ್ ನಮ್ದು ಆ ಥರ ಏನಿಲ್ಲ, ಎಲ್ಲ ಕಂಪ್ಲೀಟ್ ನೀವು ನೋಡ್ಕೊಬೋದು ಹೆಂಗಿರುತ್ತೆ ಏನು ಅಂತೆಲ್ಲ. ಈ ಥರ ನಾವೊಂದು ಏನೋ ಒಂದೇ ಸಿಂಪಲ್ ಕಾನ್ಸೆಪ್ಟ್, ಇವಾಗ ದೊಡ್ಡ ಝೊಮ್ಯಾಟೊ ಸ್ವಿಗ್ಗಿ ಇವರೆಲ್ಲ ಯೂಸ್ ಮಾಡ್ತಾರೆ, ಪೆಟ್ರೋಲ್ ಕಾಸ್ಟ್ ಆಲ್ಮೋಸ್ಟ್ ಇನ್ಕ್ರೀಸ್ ಆಗ್ತಾನೆ, ಅದೇ ಒಂದೇ ರೀಸನ್ಗೋಸ್ಕರ ಇದು ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾವು. ನಮ್ಮ ಪರವಾಗೋ ಇಲ್ಲ ಇನ್ನು ಬೇರೆ ಥರ ಅಂತಲ್ಲ, ಎಲ್ಲರಿಗೂ ಒಂದು ವೆಹಿಕಲ್ ಇರಬೇಕಷ್ಟೇ ಅಂತ ಒಂದು EV ವೆಹಿಕಲ್ಲು. ಓಕೆ, ಕಸ್ಟಮರ್ ಬಂದಾಗ ಒಂದು ಸತಿ ಅವ್ರ ಜೊತೆಲಿ ಮಾತಾಡ್ತೀನಿ ಹಿಂಗೆ ಏನು ಅಂತೆಲ್ಲ. ಹೇಳ್ತಿದ್ನಲ್ಲ ಕಸ್ಟಮರ್ ಬರ್ತಾರೆ ಅಂತ, ಇವರೇ ನಮ್ಮ ಕಸ್ಟಮರು, ಕನ್ನಡ ಬರುತ್ತಲ್ವಾ. ಇದು ಬಂದ್ಬಿಟ್ಟು ಕೀ ಆನ್ ಮಾಡಿದ್ಮೇಲೆ ಪಾರ್ಕಿಂಗ್ ಬರುತ್ತೆ. ಪಾರ್ಕಿಂಗ್ ಇಲ್ಲಿ ಇದು ಪಾರ್ಕಿಂಗ್ ಪ್ರೆಸ್ ಮಾಡಿದ್ಮೇಲೆ ಆಟೋಮೆಟಿಕ್ ರಿಮೂವ್ ಆಗುತ್ತೆ, ಪಾರ್ಕಿಂಗ್ ರಿಮೂವ್ ಆದಮೇಲೆ ಗಾಡಿ ಎಕ್ಸ್ಟ್ರೇಟ್ ಕೊಟ್ಟರೆ ರನ್ ಆಗುತ್ತೆ. ಓಕೆನಾ, ಸೇಮು. ಮತ್ತು ಇದು ಕ್ರೂಸ್ ಕಂಟ್ರೋಲ್ ಎಲ್ಲ ಇದೆ, ನೀವು ಆಟೋಮೆಟಿಕ್ ಒಂದು ಸ್ಪೀಡ್ ಅಕ್ಯುರೇಟ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾಗ ಈ ಜಸ್ಟ್ ಇದು ಪ್ರೆಸ್ ಮಾಡಿದ್ರೆ ಒಂದೇ ಸ್ಪೀಡ್ ಹೋಗ್ತಾನೆ ಇರುತ್ತೆ, ಎಕ್ಸ್ಟ್ರೇಟ್ ಏನು ಬೇಕಾಗಿಲ್ಲ ಆಟೋಮೆಟಿಕ್ಕು. ಮತ್ತು ಇದು ಕಟ್ ಆಫ್ ಮಾಡಬೇಕಂದ್ರೆ ಜಸ್ಟ್ ಒಂದು ಸತಿ ಇದು ಆನ್ ಮಾಡಿದ್ರೆ, ಇಲ್ಲ ಬ್ರೇಕ್ ಅಪ್ಲೈ ಮಾಡಿದ್ರೆ ಆಫ್ ಆಗುತ್ತೆ ನೋಡಿ, ತೋರಿಸ್ತೀನಿ ಇದೆಯಲ್ಲ, ಜಸ್ಟ್ ಒಂದು ಸತಿ ಬ್ರೇಕ್ ಅಪ್ಲೈ ಮಾಡಿದ್ರೆ ಕಟ್ ಆಫ್ ಆಯಿತು ಈ ಥರ. ಮತ್ತು ಇದು ಸೇಮ್ ದೆನ್ ಅಗೇನ್ ಪಾರ್ಕಿಂಗ್ ಬೇಕು ಅಂದರೆ ಸೇಮ್ ಇದು ಪಾರ್ಕಿಂಗ್ ಮಾಡಿಬಿಟ್ಟು ಎಕ್ಸ್ಟ್ರೇಟ್ ಕೊಟ್ಟರೆ ಹೋಗಲ್ಲ ಗಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು 1-2-3 ಗೇರ್ ಇದೆ, 1-1 25 ಸ್ಪೀಡ್ ಆಗುತ್ತೆ, ಇದರಲ್ಲಿ ಸೆಕೆಂಡಲ್ಲಿ ಅರೌಂಡ್ 30-35 ಆಗುತ್ತೆ, ಥರ್ಡಲ್ಲಿ ಒಂದು 45 ಹಂಗೆ ಬರುತ್ತೆ, 47 ಹಂಗೆ. ಓಕೆನಾ, ಮತ್ತು ಬಂದ್ಬಿಟ್ಟು ಇದು ಇದು ರಿವರ್ಸು, ಪ್ರೆಸ್ ಮಾಡಿಕೊಂಡು ತಿರ್ಸ್ಬೇಕಾಗುತ್ತೆ, ಪ್ರೆಸ್ ಮಾಡಿ ತಿರ್ಸಿದ್ರೆ ರಿವರ್ಸ್ ಆಗುತ್ತೆ 5 ಸ್ಪೀಡಲ್ಲಿ. ನೆಕ್ಸ್ಟ್ ಇದು ಆರನ್ನು ಸೇಮ್ ಇಂಡಿಕೇಷನ್ನು, ಇದು ಲೈಟು ಇದೆಲ್ಲ, ಇದು ಬ್ಯಾಟರಿ. ಇದನ್ನು ರಿಮೂವ್ ಮಾಡಬೇಕಂದ್ರೆ ಈ ಪ್ಲಗ್ ಇದೆಯಲ್ಲ, ಇನ್ನು ತೆಗ್ಬಿಟ್ಟು ಕಂಪ್ಲೀಟ್ ರಿಮೂವ್ ಮಾಡ್ಕೊಳ್ಳಿ, ಮೇಲಕ್ಕೆ ತೊಗೊಂಡೋಗ್ಬೋದು ನೀವು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆಲ್ಲ. ಇಲ್ಲ ಮತ್ತೆ ಹಾಕ್ಬಿಟ್ಟು ಈ ಪಿನ್ ಹಾಕ್ಕೊಳ್ಳಿ, ಸೇಮ್ ಈ ಥರನೇ ಹಾಕ್ಕೊಳ್ಳಿ, ಅದು ಕಡೆ ತಿರ್ಸ್ಬೇಡಿ, ಪಿನ್ ಇಲ್ಲೇ ಬರುತ್ತೆ, ಹಿಂಗಿರುತ್ತಲ್ವಾ, ಫುಲ್ ಟೈಟ್ ಇರುತ್ತೆ, ಓಪನ್ ಆಯಿತು. ಮತ್ತು ಸೇಮ್ ಈ ಪಿನ್ ಇರುತ್ತಲ್ಲ, ಸೇಮ್ ಮ್ಯಾಚ್ ಆಗುತ್ತೆ ಆಯಿತು. ನೆಕ್ಸ್ಟ್ ಏನಾಗುತ್ತೆ ಸೇಮ್, ಮತ್ತು ಈ ಒಂದು ಚಾರ್ಜಿಂಗು ಇಲ್ಲೂ ಹಾಕ್ಕೊಬೋದು ಅಲ್ಲೂ ಹಾಕ್ಬೋದು, ಇದು ಸೇಮ್ ಚಾರ್ಜಿಂಗ್ ಇಲ್ಲಿದೆಯಲ್ಲ, ಇಲ್ಲಿ ಇದೆಯಲ್ಲ 3 ಪಿನ್ನು, ಸೇಮ್ ಚಾರ್ಜ್ ಹಾಕ್ಬಿಟ್ಟು ಅಲ್ಲಿ ತೊಗೊಂಡು ಹಾಕ್ಬೋದು ನೀವು. ಆಮೇಲೆ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ, ಕಟ್ ಆಫ್ ಆಗಿದ ತಕ್ಷಣ ಚಾರ್ಜಿಂಗ್ ತೆಗೆದುಬಿಡಿ ಅದು, ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ, ಚಾರ್ಜ್ ಫುಲ್ ಚಾರ್ಜ್ ಆಗಿದ ತಕ್ಷಣ ಇದು ಕಟ್ ಮಾಡಿದ್ರೆ ಮುಗೀತದು. ಓಕೆನಾ, ಇದಿಷ್ಟು. ಹಾಂ, ಮತ್ತು ಪರ್ಪಸ್ ಏನು ಕನ್ನಡದಲ್ಲಿ ಹೇಳ್ತೀರಲ್ಲ, ಸ್ವಿಗ್ಗಿ ಡೆಲಿವರಿನಾ? ಡೈಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ? 100 ಕಿಲೋಮೀಟರ್ಸು. ಹೇಳಿದ್ನಲ್ಲ ಕಸ್ಟಮರ್ ಹೇಳಿದ್ರೆ ಎಷ್ಟೆಷ್ಟು ಕಿಲೋಮೀಟರ್ ಓಡಿಸ್ತಾರೆ ಏನು ಅಂತೆಲ್ಲ. ಅದೇ ಈ ನಿಮಗೇನೋ ಹಿಂಗೆ ಇತ್ತು ಅಂದ್ರೂ ರೆಂಟ್ ಪೇ ಮಾಡ್ಕೊಂಡು ಪರ್ಸನಲ್ ಯೂಸ್ಗೂ ಮಾಡ್ಕೊಬೋದು, ಕಮರ್ಷಿಯಲ್ ಎಲ್ಲದಕ್ಕೂ. ಓಕೆ, ನೆಕ್ಸ್ಟ್ ಇನ್ನೂ ಏನು ಬರುತ್ತೋ ಅದೆಲ್ಲ ಅಪ್ಡೇಟ್ ಮಾಡ್ತಾಯಿರ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.